ಇಜಿ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಮಾಧ್ಯಮದವರಿಗೆ ಹಾಗೂ ಸ್ಥಳೀಯ ಪತ್ರಕರ್ತರಿಗೆ ಆಹ್ವಾನ ನೀಡಿದೆ. 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಿದ ಸರ್ಕಾರಿ ಕಚೇರಿ ಅಧಿಕಾರಿ. ಸಂವಿಧಾನದ 4ನೇ ಅಂಗವಾದ ಮಾಧ್ಯಮ ಪತ್ರಿಕಾ ರಂಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಯಾಕೆ? ಗರಂ ಆಗಿದ್ದಾರೆ ಮಾಧ್ಯಮ ಮಿತ್ರರು. ರಾಯಭಾಗ ತಾಲೂಕಲ್ಲಿ ಎಲ್ಲೆಡೆ ಸಂಭ್ರಮ, ಸಡಗರದ ಧ್ವಜಾರೋಹಣ ಜರುಗಿದೆ. ಆದರೆ ಕಾರ್ಯಕ್ರಮಕ್ಕೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮತ್ತು ಪೊಲೀಸ್ ಇಲಾಖೆ, ಪುರಸಭೆ, ಸರ್ಕಾರಿ ಆಸ್ಪತ್ರೆ, ತಾಲೂಕು ಪಂಚಾಯತ್, ಸರ್ಕಾರಿ ಶಾಲಾ ಕಾಲೇಜು, ಇನ್ನೂ ಅನೇಕ ಸರ್ಕಾರಿ ಕಚೇರಿಗಳಿಗೆ ಮಾಧ್ಯಮ ಹಾಗೂ ಪತ್ರಕರ್ತರಿಗೆ ಆಹ್ವಾನವೇ ಇಲ್ಲ. ತಾಲೂಕಿನ ತಹಶೀಲ್ದಾರ್ ಕಚೇರಿ ಸೇರಿದಂತೆ ಯಾವುದೇ ಸರ್ಕಾರಿ ಇಲಾಖೆ ಕಚೇರಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿಲ್ಲ. ಯಾವ ಕಾರಣಕ್ಕೆ ಮಾಧ್ಯಮ ವರದಿಗಾರರನ್ನ ಹಾಗೂ ಪತ್ರಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ತಿಳಿತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಇದರ ಪುಕ್ಕಟ್ಟೆ ಸುದ್ದಿ ಮಾತ್ರ ಬೇಕು. ಆದರೆ ಸುದ್ದಿ ಮಾಧ್ಯಮದವರು ಮಾತ್ರ ಬೇಡುವ. ಸುದ್ದಿ ವಿಶ್ಲೇಷಣೆಗೆ ಸಹಕಾರಿಯಾಗುವ ಹಾಗೂ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳ ವರದಿಗಾಗಿ ಸನ್ನದ್ಧರಾದ ಪತ್ರಕರ್ತರನ್ನ ಯಾವುದೇ ಸರ್ಕಾರಿ ಕಚೇರಿ ಅಧಿಕಾರಿಗಳು ಆಹ್ವಾನ ನೀಡದೆ ಅವರನ್ನ ಅವಮಾನ ಮಾಡಿದ್ದಾರೆ. ಸರ್ಕಾರ ಪತ್ರಕರ್ತರಿಗಾಗಿ ಇಷ್ಟು ಮಾಡುತ್ತಿದ್ರೆ ಹೇಗೆ? ಕೂಡಲೇ ಸರ್ಕಾರ ಅಧಿಕಾರಿಗಳಿಗೆ ಆದೇಶ ರವಾನಿಸಿ ಇನ್ಮುಂದೆ ಇರುವ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ತಪ್ಪದೆ ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮದವರನ್ನ ಆಹ್ವಾನ ನೀಡುವಂತೆ ಪತ್ರಕರ್ತರು ಆದ ಹನುಮಂತ ಸಣ್ಣಕ್ಕಿ ಅವರ ಆಗ್ರಹಿಸಿದ್ದಾರೆ. ಇತ್ತಿತ್ತಲಾಗಿ ಈ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಪತ್ರಕರ್ತರನ್ನು ಕಡೆಗಣಿಸಿ ಕಾರ್ಯಕ್ರಮ ಮಾಡುತ್ತಿರುವುದು ವಿಪರ್ಯಾಸವಾಗಿದೆ. ಅದು ಏಕೆ ಅಂದರೆ ಈ ಇವರು ಸರ್ಕಾರಿ ಕಚೇರಿಗಳಲ್ಲಿ ಮಾಡಿರ್ತಕ್ಕಂಥ ತಪ್ಪು ತಡೆಗಳನ್ನು ಬಿತ್ತರಿಸುತ್ತೇವೆ ಎಂದು ಅಂಜಿಕೆಯಿಂದ ಈ ಪತ್ರಕರ್ತರು, ತಾಲೂಕಾ ಪತ್ರಕರ್ತರನ್ನು ಹಾಗೂ ಗ್ರಾಮೀಣ ಭಾಗದ ಪತ್ರಕರ್ತರನ್ನು ಯಾರನ್ನೂ ಆಹ್ವಾನಿಸದೆ ಇತ್ತಿತ್ತಲಾಗಿ ಸರ್ವಸಾಧಾರಣ ಒಂದು 2-3 ವರ್ಷ ಆಯಿತು, ಯಾವುದೇ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸದೆ ಕಾರ್ಯಕ್ರಮ ಮಾಡುತ್ತಿರುವುದು ಒಂದು ವಿಪರ್ಯಾಸದ ಸಂಗತಿಯಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಯಾವುದೇ ಇನ್ನು ಮುಂದೆ ಕಾರ್ಯಕ್ರಮ ಆದರೆ ಪತ್ರಕರ್ತರನ್ನು ಆಹ್ವಾನಿಸುವಂಥ ಒಂದು ಪ್ರಕ್ರಿಯೆ ಬೆಳಕಿಗೆ ಬರಬೇಕು. ಮತ್ತು ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇದನ್ನು ನಾವು ಮಾಧ್ಯಮದಾಗ ಪ್ರಚಾರ ಮಾಡೋದರಿಂದ ಅವರು ಒಂದು ಉನ್ನತ ಒಂದು ಏನು ಅಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಬಿತ್ತರಿಸುವಂಥ ಕಾರ್ಯಕ್ರಮ ಆಗ್ತದೆ. ಅದಕ್ಕಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇತ್ತಿತ್ತಲಾಗಿ ಬಟ್ಟ ಕಡೆಗಣಿಸಿ ಕಾರ್ಯಕ್ರಮ ಮಾಡೋದರಿಂದ ನಮಗೆ ಇದನ್ನು ಆಕೈತಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದ್ರ ಮ್ಯಾಗೆ ಸ್ವಲ್ಪ ನಿಗಾ ವಹಿಸಬೇಕಂತ ನಮ್ಮ ವಿಚಾರ ಅಭಿಪ್ರಾಯ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.